ನಮಗೆ ಇವಾಗ ಜನತೆಯ ದೃಷ್ಟಿಯಿಂದ ಇತಿಹಾಸವನ್ನು ಕಟ್ಕೊಳ್ಬೇಕಾದ ಅಗತ್ಯ ಇದೆ ಅಂತ ನಾನು ಹೇಳ್ಬೇಕಾದ ಮೊದಲನೇ ಮಾತು. ಎರಡನೇ ಮಾತು, ಪಡಿಯಚ್ಚುಗಳು ಒಂದೇ ಮುಸಲ್ಮಾನರು ಅಂದ್ರೆ ಹೀಗೆ, ದಲಿತರು ಅಂದ್ರೆ ಹೀಗೆ, ಬ್ರಾಹ್ಮಣರು ಅಂದ್ರೆ ಹೀಗೆ, ಪಾಕಿಸ್ತಾನ ಅಂದ್ರೆ ಹೀಗೆ, ಅಮೆರಿಕ ಅಂದ್ರೆ ಹೀಗೆ, ಕೆಲವು ಜನಪ್ರಿಯ ಗ್ರಹೀತೆಗಳು ನಮ್ಮ ಮನಸ್ಸನ್ನು ಆಡ್ತಾ ಇವೆ. ಇದು ನಮ್ಮ ಎರಡನೇ ದೊಡ್ಡ ಸಮಸ್ಯೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇಸ್ಲಾಂ ಅಂದ್ರೆ ಹೀಗೆ, ಹಿಂದೂ ಧರ್ಮ ಅಂದ್ರೆ ಹೀಗೆ, ಪಾಕಿಸ್ತಾನದಲ್ಲೂ ಆ ಕಾಯಿಲೆ ಇದೆ. ಅಲ್ಲಿನ ಪಠ್ಯಪುಸ್ತಕಗಳಲ್ಲೂ ಭಾರತವನ್ನು ಕೆಟ್ಟದಾಗಿ ಚಿತ್ರಿಸುವ ಒಂದು ದುಷ್ಟ ಪ್ರವೃತ್ತಿ ಅಲ್ಲಿ ಕೂಡ ಇದೆ. ಸಿಖ್ರು ದಡ್ರು, ಮುಸಲ್ಮಾನರು ಕೋರಿಗಳು, ದಲಿತರು ಕೋಳಕರು, ಬ್ರಾಹ್ಮಣರು ಜಾತಿವಾದಿಗಳು, ಇವೆಲ್ಲ ಅರ್ಧಸತ್ಯಗಳು. ಇವೆಲ್ಲ ಅರ್ಧಸತ್ಯಗಳು. ಆಫ್ರಿಕನ್ ಆಫ್ರಿಕಾದವರು ಅನಾಗರಿಕ. ನೀವು ನಾರ್ತ್ ಇಂಡಿಯಾ ಅಂದ್ರೆ ಸೌತ್ ಅವರು ಭಾರತದ ಸಮಗ್ರತೆಯನ್ನು ವಿರೋಧಿಸ್ತಾರೆ. ಈ ಡಿ ಎಂ ಕೆ ಇದ್ರ ಬಗ್ಗೆ ಎಲ್ಲ ಅವರು ಕಾಮೆಂಟ್ಸ್ ನೋಡ್ಬೇಕು. ಈ ಇದನ್ನ ಯಾರು ಹುಟ್ಟಿಸ್ತಾರೆ, ಯಾರು ಹುಟ್ಟಿಸ್ತಾರೆ? ಇತಿಹಾಸದಲ್ಲಿ ಇಂಥ ಪಡಿಯಚ್ಚುಗಳು ತುಂಬಿ ಹೋಗ್ಬಿಟ್ಟಿವೆ. ಅವುಗಳನ್ನು ಒಡೆಯೋದು ನಮ್ಮ ಇವಾಗ ವಿಚಾರವಾದಿಗಳು ವಿಚಾರವಂತರ ಮೇಲೆ ಅವರು ಧರ್ಮ ನಿಂದಕರು ಅಂತ ಒಂದು ಪಡಿಯಚ್ಚು ಕ್ರಿಯೇಟ್ ಆಗಿದೆ. ಅದರಿಂದ ಪರಿಹಾರ ಅಂದ್ರೆ ಅವ್ರಿಗೆ ಒಡೆಯೋದು. ಪಡಿಯಚ್ಚುಗಳು ಅತ್ಯಂತ ಅಮಾನುಷವಾಗಿರ್ತಾರೆ. ಮನುಷ್ಯನ ಅರ್ಥ ಮಾಡ್ಕೊಳ್ಳಿ, ಬಹಳ ಸಂಕೀರ್ಣವಾದ ಸಮಾಜವನ್ನು, ವ್ಯಕ್ತಿತ್ವವನ್ನು, ಮನುಷ್ಯನ ಬಹಳ ಸರಳೀಕರಿಸಿ ಈ ಪಡಿಯಚ್ಚುಗಳು ಅರ್ಥ ಮಾಡ್ಕೊಳ್ತಾರೆ. ಪೂರ್ವಗ್ರಹಗಳು, ಪಡಿಯಚ್ಚುಗಳು ಅಂದ್ರೆ ಪೂರ್ವಗ್ರಹಗಳು. ಬಹಳ ಶ್ರೇಷ್ಠ ಇತಿಹಾಸಕಾರ, ಶ್ರೇಷ್ಠ ಕಲಾಕೃತಿ ಪಡಿಯಚ್ಚುಗಳನ್ನು ಹೊಡಿತಾರೆ. ಹಿಂಸೆ ಅಲ್ಲಲ್ಲ, ಮುಸಲ್ಮಾನರಲ್ಲ, ಸಿಖ್ರಲ್ಲಿ ಇದೆ, ಸಿಖ್ರಲ್ಲ ಮುಸಲ್ಮಾನರಲ್ಲ, ಎಲ್ಲ ಕಡೆ ಇದೆ ಹಿಂಸೆ ನೋಡಿ ಅಂತ ಹೇಳ್ತಾ ಇದೆ ನಾವೆಲ್ಲ. ಹಿಂಸೆ ಸರ್ವತ್ರವಾಗಿದೆ ಅಂತ ಹೇಳ್ತಾ ಇದೆ. ನಿಮ್ಗೆ ಆವರಣ ಮತ್ತು ಗೃಹಭಂಗ, ಯಾಕೆ ಗೃಹಭಂಗ ಕನ್ನಡದ ಶ್ರೇಷ್ಠ ಕಾದಂಬರಿ ಅಂದ್ರೆ, ಬ್ರಾಹ್ಮಣರಂದ್ರೆ ಏನೋ ಅಂತ ಈ ಪ್ರಗತಿಪರರಲ್ಲಿ ಏನೋ ಅದ್ರ ಬಗ್ಗೆ ಅಂತಿದೆ. ಅದು ಓದಿದ್ರೆ ನನಗೆ ಆ ಹೆಣ್ಮಗಳು, ಆ ಬ್ರಾಹ್ಮಣ ಹೆಣ್ಮಗಳು ನೀಚ ಗಡ್ಡನ್ನು ಕಟ್ಕೊಂಡು ಮಾಡೋ ಸಂಸಾರದ ಹೋರಾಟದ ಚಿತ್ರಣ ಎಷ್ಟು ಶ್ರೇಷ್ಠ ಕಾದಂಬರಿ. ಅದು ಶೂದ್ರ ಮನೆಗೆ ರಾಗಿ ಬೇಡಕ್ಕೆ ಹೋಗ್ತಾಳೆ ಗ್ರೇಟ್ ಲೇಡಿ. ಪಡಿಯಚ್ಚು ಬ್ರಾಹ್ಮಣರ ಬಗ್ಗೆ ಸಮಾಜದಲ್ಲಿರೋ ಪಡಿಯಚ್ಚುಗಳನ್ನು ಒಡೆದ ಕಾರಣಕ್ಕಾಗಿ ಕಲಾಕೃತಿ ಆವರಣ. ರಾಜಕೀಯ ಸಿದ್ಧಾಂತಗಳು ಸಮುದಾಯಗಳ ಮೇಲೆ ಕೊಟ್ಟ ಪಡಿಯಚ್ಚುಗಳಿಗೆ ಶರಣಾಗತವಾಗಿ ಹುಟ್ಟಿರೋ ಕಾದಂಬರಿ. ಅದಕ್ಕೆ ಅದು ಶ್ರೇಷ್ಠ ಕೃತಿ ಇಲ್ಲ. ಭೈರಪ್ಪ ನೋಸ್ ಇಟ್ ವೆರಿ ವೆಲ್, ಈಸ್ ಎ ವೆರಿ ಇಂಟೆಲಿಜೆಂಟ್ ಮ್ಯಾನ್, ಈ ನೋಸ್ ವಿಚ್ ಇಸ್ ಎ ವರ್ಕ್ ಆಫ್ ಆರ್ಟ್ ಅಂಡ್ ವಿಚ್ ಇಸ್ ನಾಟ್. ಇವತ್ತು ಭೈರಪ್ಪನವ್ರ ಹೆಸರು ಉಳಿಯೋದು ಗ್ರಹಭಂಗದಿಂದ. ಯಾಕಂದ್ರೆ ಕಲಾಕೃತಿ ಮಾಡಬೇಕಾದ ದೊಡ್ಡ ಕೆಲಸ ಅಂದ್ರೆ ಸಮಾಜದಲ್ಲಿ ಬೇರೆ ಬೇರೆ ಸಮುದಾಯಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಸಂಸ್ಕೃತಿಗಳ ಬಗ್ಗೆ, ದೇಶಗಳ ಬಗ್ಗೆ ಹುಟ್ಟು ಹಾಕುವ ಆರ್ಕಿಟೆಕ್ಟ್ ಆದ ಪಡಿಯಚ್ಚು ಅಂದ್ರೆ ಫೋಟೋ ಇಂಗ್ಲಿಷ್ ಅಲ್ಲಿ ಯೂಸ್ ಅಂತ ಇದೆ ಕಿರಣ್ ಪ್ರೋಟೋ ಆರ್ಕಿಟೆಕ್ಟ್ ಅಂತ ಸ್ಟೀರಿಯೋಟೈಪ್ ಸಾರಿ ಸ್ಟೀರಿಯೋಟೈಪ್ಗಳು ಹೊಡಿತು ಸ್ಟೀರಿಯೋಟೈಪ್ಗಳನ್ನು ಅದು ಹೊಡಿತದೆ. ನಮ್ಮ ದುರದೃಷ್ಟವಶಾತ್ ಇತಿಹಾಸದ ತರಗತಿಗಳು ಇಂತಹ ಪಡಿಯಚ್ಚುಗಳನ್ನು ವಿತರಣೆ ಮಾಡುವ ಜಾಗಗಳ ಯುದ್ಧ ಅಂತಂದ್ರೆ ನಮ್ಗೆ ಇವತ್ತಿಗೂ ಏನು ನಮ್ಮವನು ಮಾಡಿದ ಯುದ್ಧ ಅದು ಗ್ರೇಟ್ ಅನ್ನು ದೇವರಾಯ ಹೋಗಿ ಮಾಡಿದ್ರಲ್ಲ ಯುದ್ಧ ಕಳಿಂಗದಲ್ಲಿ ಇದರಲ್ಲಿ ಒರಿಸ್ಸಾದಲ್ಲಿ ಒರಿಸ್ಸಾದ್ರೆ ಭಾರತೀಯರಲ್ವೇ ಅಲ್ಲಿಂದ ಲೂಟಿ ಮಾಡ್ಕೊಂಡು ಬಂದ ಸಂಪತ್ತಲ್ಲಿ ಕೃಷ್ಣ ಟೆಂಪಲ್ ಕಟ್ಟಿದ್ರು ಎಲ್ಲ ಮಸೀದಿಗಳು ಎಲ್ಲ ದೊಡ್ಡ ದೊಡ್ಡ ಗುಡಿಗಳನ್ನು ಹಂಗೆ. ಯುದ್ಧ ಅನ್ನೋದು ನಮ್ಮದೇ ದೇಶದ ಜನರ ಮೇಲೆ ನಾವೇ ಸಾರಿದ ಯುದ್ಧ ಅದು ನಾಗರಿಕ ಯುದ್ಧ. ಅದನ್ನು ಕನ್ನಡಿಗ ಮಾಡಿದ್ರೆ ಗ್ರೇಟು, ಬೇರೆಯವ್ರು ಮಾಡಿದ್ರೆ ತಪ್ಪ. ಎಲ್ಲ ಯುದ್ಧಗಳು ಸೂರ್ಯ ಹೊಡಿ. ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಸೇನೆ ಸಹಾಯ ಮಾಡಿದ ದೊಡ್ಡ ವೀರ ರಾಜೇಂದ್ರ ಅವರು ವಾಪಸ್ ಬರುವಾಗ ಮೈಸೂರಿನ ಎರಡು ತಾಲೂಕುಗಳಲ್ಲಿ ಏನೇನು ದೋಚಿಕೊಂಬಂದ್ರು ಅಂತ ಒಂದು ಪಟ್ಟಿ ಕಳಿಸ್ಕೊಡ್ತಾನೆ ಒಬ್ಬ ಬ್ರಿಟಿಷ್ ಅಧಿಕಾರಿ. ಪಟ್ಟಿ ಓದಿದ್ರೆ ಎಲ್ಲ ಕಾಲದ ದೊರೆಗಳು ಇದನ್ನೇ ಮಾಡಿ 69 ಮಹಿಳೆಯರನ್ನು ತಗೊಂಡೋಗಿದ್ದಾರೆ. ಅದು ಅವ್ರಿಗೆ ಸ್ಪೆಷಲ್ ಆಗಿರೋದಲ್ಲ, ಎಲ್ಲ ಯುದ್ಧಗಳು ಎಲ್ಲ ಸೈನಿಕರು ಇದೇ ಮಾಡ್ತಾರೆ ಅಂತ. ಅದರಿಂದ ನಮಗೆ ಇತಿಹಾಸದ ತರಗತಿಗಳು ಒಂದು ಪಡಿಯಚ್ಚುಗಳನ್ನು ವಿತರಣೆ ಮಾಡುವ ಜಾಗಗಳಾಗ್ಬಿಟ್ಟಿವೆ, ಒಂಥರ ವಿಷವನ್ನು ಹಂಚುವ ಜಾಗಗಳಾಗ್ಬಿಟ್ಟಿವೆ. ಅಂಥ ಟೈಮಲ್ಲಿ ಇಂಥ ಕಾದಂಬರಿಗಳು ಕೃತಿಗಳು ನಮಗೆ ಹೆಲ್ಪ್ ಮಾಡ್ತವೆ ಅದು ಒಡೆಯೋಕೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಜ್ಞಾನ ಕಣ್ ತೆರೆಸುವ ಶಿಕ್ಷಣ ಇತಿಹಾಸ ನಮ್ಮ ಕಣ್ಣನ್ನು ಮುಚ್ಚುವ ಮನಸ್ಸನ್ನು ವಿಷಮ ಆಡೋ ಸಂಗತಿಯಾಗಿ. ಯಾವಾಗ ಒಂದು ಸಮುದಾಯವನ್ನು ನೇರವಾಗಿ ಮುಖಾಮುಖಿ ಮಾಡ್ತೀವಿ ನಾವು, ಒಂದು ಸಮುದಾಯನ ಒಂದು ಧರ್ಮವನ್ನು ಒಂದು ಅರ್ಥ ಮಾಡ್ಕೊಳ್ಳೋದು ಯಾರು ಕಟ್ಟಿಕೊಟ್ಟ ಗ್ರಹಿಕೆಗಳ ಮೂಲಕ. ನಮ್ಮ ದೊಡ್ಡ ಸಮಸ್ಯೆ ಇದು, ದೊಡ್ಡ ಸಮಸ್ಯೆ. ನೀನು ನೋಡಿದ್ದೀನಪ್ಪ ಇದನ್ನಾಗಿರೋದು ಈ ಪ್ರೇಮ ಪ್ರಕರಣನ ಈ ಥರ ಮತಾಂತರನ ಅಂದ್ರೆ ಇಲ್ಲ ನೋಡಿಲ್ಲ ಅಂತ ಮತ್ತೆ ಹೇಗೆ ಗೊತ್ತು ನಿಮಗೆ ಹೇಳಿದಾರೆ ಅವರು ಅಂತ. ಯಾರೋ ಹೇಳಿದ ಕಥನಗಳ ಮೂಲಕ ಚೌಕಟ್ಟುಗಳ ಮೂಲಕ ನಾವು ಜನರನ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತೇವೆ. ಕಲಾಕೃತಿಗಳು ಜನತೆಯ ನೇರ ಅನುಭವದ ಮೂಲಕ ಕಟ್ಟುವಂತಹ ಒಬ್ಬ ಲೇಖಕನ ಕಲಾ ಕೃತಿಗಳಾಗಿರೋದ್ರಿಂದ ಅವು ಈ ಪಡಿಯಚ್ಚುಗಳನ್ನು ಹೊಡಿತಾರೆ.
ಮೂರನೇ ಸಂಗತಿ, ಒಟ್ಟು ನಾಲ್ಕು ಸಂಗತಿಗಳಲ್ಲಿ ಮೂರನೇ ಸಂಗತಿ ನಾನು ಹೇಳಿದ್ರೆ, ನಮ್ಮಲ್ಲಿ ಎರಡು ಬಗೆಯ ಇತಿಹಾಸವನ್ನು ಕಟ್ಟುವ ಕ್ರಮ ಏನು? ಕೇವಲ ದೌಷ್ಟ್ಯವನ್ನು ಹುಡುಕು, ದುಷ್ಟತನವನ್ನು ಹುಡುಕು, ಬರೀ ಕೆಡಕನ್ನೇ ಹುಡುಕು. ಮತಾಂತರ ಮಾಡಿದ್ರು, ಗುಡಿ ಕಟ್ಟಿದ್ರು, ದೇವಸ್ಥಾನ ನಾಶ ಮಾಡಿದ್ರು, ಮಸೀದಿ ನಾಶ ಮಾಡಿದ್ರು, ಈ ಥರದ ಕಥೆಗಳೇ ಅವು. ಕೆಲವರು ಬಿಡ್ತಾವೆ, ಉದಾಹರಣೆಗೆ ಟಿಪ್ಪು ಮಾಡಿದ ಮತಾಂತರದ ಬಗ್ಗೆ ಹೇಳೋದು ಶೃಂಗೇರಿ ಗುರುಗಳಿಗೆ ಅವ್ನು ಬರೆದಿರೋ ಪತ್ರ ಸುದ್ದಿನೇ ಅಂತಲ್ಲ, ಸುದ್ದಿನೇ ಅಂತಲ್ಲ, ಡಬಲ್ ಸ್ಟ್ಯಾಂಡರ್ಡ್, ಟ್ರಿಪಲ್ ಸ್ಟ್ಯಾಂಡರ್ಡ್. ಕೇಡುಗಳನ್ನೇ ಆರಿಸಿ ಕಟ್ಟುವ ಈ ವಿಧಾನ ಇದೆ. ಇದು ಇತಿಹಾಸದಿಂದ ವರ್ತಮಾನಕ್ಕೆ ವಿಷಯವನ್ನ ಹುಟ್ಟಿಸ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ, ರಾಮರ ಬಗ್ಗೆ ಇದೇ ಥರದ ಕಥನಗಳನ್ನು ಕಟ್ಟೋದು ಅಷ್ಟೇ ನಿಂಚಿತನ, ಅಷ್ಟೇ ನಿಂಚಿತನ, ಅದೇನೋ ವ್ಯತ್ಯಾಸ ಇಲ್ಲ. ಇಂಥ ಉದ್ದೇಶ, ಇದರ ಉದ್ದೇಶ, ಈ ಬಗ್ಗೆ ಇತಿಹಾಸ ಉದ್ದೇಶ, ಕ್ಷತ್ರಿಯ ಭಾರವನ್ನು ವರ್ತಮಾನ ಹೊರಬೇಕು ಅಂತ. ಯಾಕೆ ಬರಬೇಕು? ಈಗಿನ ಒಬ್ಬ ಜರ್ಮನಿಯ ಹುಡುಗ ಹಿಟ್ಲರ್ ಮಾಡಿದ ಪಾಪ ಯಾಕೆ ಬರಬೇಕು? ಮಧ್ಯಕಾಲೀನ ಇತಿಹಾಸದ ಒಂದು ಭಾರವನ್ನು ಯಾಕೆ ಬರಬೇಕು? ಒಬ್ಬ ಮುಸ್ಲಿಂ ಯಾವ ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ಹೊಗಳಿ ಬರೆದಂತಹ ಪುಸ್ತಕವನ್ನು ಯಾರೇನು? ಈಗಿನ ಒಬ್ಬ ಬ್ರಾಹ್ಮಣ ಹುಡುಗ ಯಾಕೆ ಬರಬೇಕು? ಇತಿಹಾಸದ ಭಾರವನ್ನು ವರ್ತಮಾನದ ಜನರ ಮೇಲೆ ನಿಷ್ಕಾರಣವಾಗಿ ಹೊರಿಸುತ್ತಿರುವುದು ನಾವು ಮಾಡಬಹುದು. ಸ್ಕೋರ್ ಸೆಟಲ್ ಮಾಡಬೇಕಾಗಿತ್ತು. ಇದೇ ತರ ಕೇವಲ ಒಂದು ಟಿಪ್ಪು ಮಾಡಿದ ಒಳ್ಳೆ ಕೆಲಸಗಳನ್ನು ಮಾತ್ರ ಹೇಳೋದು, ಅಕ್ಬರ್ ಮಾಡಿದ ಅಕ್ಬರ್ ಕಾಶ್ಮೀರದ ಜನರ ಮೇಲೆ ಮಾಡಿದ ಹಿಂಸೆ, ಇನ್ಫ್ಯಾಕ್ಟ್ ಸಿಖ್ರ ಆಡಳಿತ ಕೂಡ ಕಾಶ್ಮೀರ ಮೇಲೆ ತುಂಬಾ ದೊಡ್ಡ ಹಿಂಸೆಯನ್ನು ಮಾಡಿದೆ. ಇತಿಹಾಸವು ಯಾವುದೇ ಆಡಳಿತವು ಕೇಡು ಮತ್ತು ಒಳ್ಳೆತೆಗಳನ್ನು ಒಟ್ಟಿಗೆ ಮಾಡಿದಂತಹ ಒಂದು ಚರಿತ್ರೆಯನ್ನು ಹೊಂದಿರ್ತದೆ. ನೀವು ಕೇಡುಗಳನ್ನೇ ಆರಿಸಿ ಕಟ್ಟಿ ಒಂದು ಮಾಲೆಯನ್ನು ಮಾಡಿದರೆ ಅದು ತಪ್ಪು. ಕೇವಲ ಒಳಿತನ್ನು ಮಾತ್ರ ಆರಿಸಿ ಮಾಡಿದ ಮಾಲೆ ಅದು ತಪ್ಪು. ಹಾಗಾದ್ರೆ ಹೇಗೆ ನೋಡಬೇಕು ಇತಿಹಾಸವನ್ನು? ಇತಿಹಾಸ ಯಾವುದೇ ದೊರೆಯ ಆಳುವ ವರ್ಗದ ಇತಿಹಾಸ, ಅದು ಸಮಕಾಲೀನ ಆಳುವ ವರ್ಗದ ಇತಿಹಾಸ ಅನ್ನಬಹುದು, ಮಿಶ್ರಣವಾಗಿರ್ತದೆ ಕೇಡು ಮತ್ತು. ಯಾಕಂದರೆ ಸಿಖ್ಖರಲ್ಲಿ ಒಳ್ಳೆಯವರು ಇದ್ದಾರೆ, ಜಗ್ಗನೂ ಇದ್ದಾನೆ, ಅಲ್ಲೊಬ್ಬ ದರೋಡೆಕಾರನೂ ಇದ್ದಾನೆ, ಮುಸ್ಲಿಮರಲ್ಲಿ ಕೂಡ ನೀಚರು ಇದ್ದಾರೆ. ಆ ಕಡೆಯಿಂದ ಒಂದು ಮದುಮಗಳನ್ನು ಹಿಂಸೆ ಮಾಡುವಂತಹ ಒಂದು ಚಿತ್ರಣ ಪಾಕಿಸ್ತಾನದ ಆ ಬಾರ್ಡರ್ನಲ್ಲಿ ನಡೆಯೋದನ್ನು ಎಷ್ಟು ರಕ್ತ ಹೆಪ್ಪುಗಟ್ಟುವಾಗಿ ಕೊಡ್ತಾರೆ. ಆದರೆ ಇಲ್ಲಿ ಒಬ್ಬ ಮಸೀದಿಯಲ್ಲಿರುವ ಒಬ್ಬ ಸಜ್ಜನ ಮುದುಕ ಒಬ್ಬ ಕೂಡ ಇದ್ದಾನೆ. ಎಲ್ಲ ದುಷ್ಟ ನೇಚರ್ ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ತೀವಿ ನಾವೆಲ್ಲ. ಹಿಂಗೆ ನೋಡ್ಬೇಕು ಸೊಸೈಟಿನ. ಈ ಕಾದಂಬರಿಗಳು ನಮಗೆ ಕಟ್ಕೊಡುವಂತ ಬಹಳ ದೊಡ್ಡ ವಿಷನ್ ಯಾವುದು ಅಂದ್ರೆ, ದೌಷ್ಟ್ಯ ಮತ್ತು ಸಜ್ಜರಿಕೆ ಎಲ್ಲ ಕಡೆ ಇದ್ದಾರೆ, ಜನಾಂಗ ಸೀಮಿತ ಅಲ್ಲ, ಅದು ಧರ್ಮ ಸೀಮಿತ ಅಲ್ಲ ಅಂತಲೇ ಅದು ಹೇಳ್ತಾ ಇದೆ ಅಂತ ನನಗೆ. ಸೊ ಒಳಿತು ಕೆಡುಕುಗಳನ್ನು ಮನುಷ್ಯ ಮಾಡಿದ್ರೆ ಯಾಕೆ ಮಾಡ್ತಾನೆ, ಯಾವ ಒತ್ತಡದಲ್ಲಿ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಅದು ನಮ್ಗೆ ಗೊತ್ತಿದೆ. ಆ ಕ್ಯಾರೆಕ್ಟರ್, ಕಲೆಕ್ಟರ್ ಕ್ಯಾರೆಕ್ಟರ್ ಬಹಳ ನೀಚ ಆರಂಭದಲ್ಲಿ, ಆದರೆ ಆಮೇಲೆ ಒಂದು ಮನುಷ್ಯರು ಬದಲಾಗುತ್ತಾರೆ ಎಂದು ನಂಬಬೇಕು. ಇದು ಮನುಷ್ಯತ್ವದ ಮೊದಲ ಪಾಠ. ಒಂದು ಸಮುದಾಯದ ಜನ ಬದಲೇ ಆಗಲ್ಲ, ಯಾವಾಗಲೂ ದುಷ್ಟು ಅಂತ ಭಾವಿಸೋದಕ್ಕೆ ಅವರಿಗೆ. ಇಡೀ ಕಾದಂಬರಿನಲ್ಲಿ ಫ್ಲಾಕ್ಸಿ ಕೆಟ್ಟ ಕೆಟ್ಟ ಕಲಾಕೃತಿ ಯಾವ್ದು ಗೊತ್ತಾ? ನಿರ್ದಿಷ್ಟ ಧರ್ಮದ ಜನರನ್ನು ಹಾಗೆ ಫ್ಲಾಟ್ ಆಗಿ ಚಿತ್ರಿಸೋದು. ಅದು ಮನುಷ್ಯ ಬದಲಾಗ್ತಾನೆ. ಕುವೆಂಪುನಲ್ಲಿ ಕಾನೂನು ಹೆಗ್ಗಡತನಲ್ಲಿ ದುಷ್ಟನಾಗಿರೋ ಜನರಿಗೆ ಕೊಟ್ಟು ಬದಲಾಗ್ತಾರೆ ಕಡೆಗೆ. ಇದರಲ್ಲಿ ಒಬ್ಬ ಕಲೆಕ್ಟರ್ ಬದಲಾಗ್ತಾನೆ, ಮನುಷ್ಯರು ಬದಲಾಗ್ತಾರೆ, ನಂಬೇಕು ನಾವು ಅದನ್ನು. ಕಲಾಕೃತಿ ಇತಿಹಾಸ ಕಟ್ಕೊಡೋ ವಿಧಾನ ದುಷ್ಟರು ಯಾವಾಗಲೂ ದುಷ್ಟರಾಗಿರಲ್ಲ, ಅದನ್ನು ಬದಲಾಗ್ತಾರೆ ಅಂತ ಅದು ಹೇಳಿ. ಸೊ ನಾವು ಅಂಬೇಡ್ಕರ್ನ, ಶಿವಾಜಿನ, ಅಕ್ಬರ್ನ, ಚಿಪ್ಪುನ, ಇಂದಿರಾ ಗಾಂಧಿನ, ಮೋದಿಯವ್ರನ್ನ, ಯಾರ್ಯಾರನ್ನೋ ನಾವು ಇವಾಗ ಹೀರೋಗಳನ್ನ ನೋಡ್ತಾ ಇದ್ದೀವಿ. ಆದರೆ ವೈಭವೀಕರಣದಿಂದ ನೋಡ್ತಾ ಇದ್ದೀವಿ, ದುಷ್ಟೀಕರಿಸಿ ನೋಡ್ತಾ, ದುರುಳೀಕರಿಸಿ ನೋಡ್ತೀವಿ. ಇವತ್ತು ಗಾಂಧಿ ಮತ್ತು ನೆಹರುವನ್ನು ಎಷ್ಟು ದುರುಳೀಕರಿಸಲಾಗ್ತಾ ಇದೆ. ನಾವೆಲ್ಲ ಇವತ್ತು ಕೂತು ಈ ಸಭಾಂಗಣದಲ್ಲಿ ಇವೆಲ್ಲ ಏನು ಮಾತಾಡೋದಕ್ಕೆ, ಆ ಎಲ್ಲ ಹಿರಿಯರು ತಮ್ಮ ಒಳಿತು ಕೆಡುಕುಗಳ ನಡುವೆ, ತಪ್ಪು ಒಪ್ಪುಗಳ ನಡುವೆ ಭಾರತ ಕಟ್ಟಿದ್ದಾರೆ, ಅದನ್ನು ಗೌರವಿಸ್ಬೇಕು ನಾವು. ಅವ್ರು ಮಾಡಿದ ದೋಷಗಳ ಬಗ್ಗೆ, ಎಮರ್ಜೆನ್ಸಿ ಬಗ್ಗೆ ನಾವು ಕ್ರಿಟಿಕಲ್ ಆಗಿದ್ದೀವಿ. ಆದರೆ ಎಷ್ಟು ಕೆಲಸ ಮಾಡಿದ್ದಾರೆ ಅವರು ದೇಶ ಕಟ್ಟಲು. ಆದರೆ ನಾವು ನೋಡ್ತಿದ್ದೀವಿ ನಾವು ಇತಿಹಾಸವನ್ನು ಹೇಗೆ ದುರುಳೀಕರಿಸಲಾಗ್ತಿದೆ ಮತ್ತು ಕೆಲವರನ್ನು ವೈಭವೀಕರಿಸಲಾಗ್ತಿದೆ. ದಿಸ್ ನಾಟ್ ದ ವೇ, ದಿಸ್ ನಾಟ್ ದ ವೇ. ಇದು ಇತಿಹಾಸ, ವರ್ತಮಾನವು ಇತಿಹಾಸವನ್ನು ನೋಡುವ ಕ್ರಮ ಅಲ್ಲ. ಇದು ವೈಭವೀಕರಣ ಮತ್ತು ದುರುಳೀಕರಣ. ಹಾಗಾದ್ರೆ ಹೇಗೆ ನೋಡಬೇಕು? ನನ್ನ ಕೊನೆ ಮಾತು, ಇತಿಹಾಸವನ್ನು ಹೇಗೆ ನೋಡಬೇಕು? ನಾನು ಮೊದಲೇ ಹೇಳಿದಾಗೆ ಆಳುವ ವರ್ಗಗಳು ಮಾಡಿದ ದಾನ ಧರ್ಮಗಳು, ಕಟ್ಟಿದ ಮಸೀದಿ ಗುಡಿಗಳು, ಅವುಗಳ ಮೂಲಕ ಕಟ್ಟಲ್ಪಟ್ಟ ಇತಿಹಾಸವನ್ನು ಮೊದಲು ಪಕ್ಕಕ್ಕಿಟ್ಟು
ಇವಾಗಿನ ಯಾವುದೋ ಸಿ ಎಂ ಆಗಲಿ ಪಿ ಎಂ ಆಗಲಿ ಹಿಂದಿನ ದೊರೆ ಜನರಿಗೆ ಏನಪ್ಪ ಮಾಡಿದೆಯಾ ನೀನು ಅನ್ನೋ ಪ್ರಶ್ನೆ ಕೇಳಿಕೊಂಡು ಅವ್ರ ಮೌಲ್ಯಮಾಪನ ಮಾಡಿದರೆ ಆ ಇತಿಹಾಸದ ಬೇರೆ ಒಂದು ಕಥನ ಹುಟ್ಟುತ್ತೆ. ಅಗ್ರಹಾರಗಳಿಗೆ ಮಾಡಿದ ದಾನಗಳಿಂದಲೇ ಒಬ್ಬ ರಾಜನ ದಾನಶೂರ ಅಂತ ಹೇಳಿಬಿಟ್ರೆ, ತಿಪ್ಪೆಗೆ ಕರ ಹಾಕಿದ್ದಾನೆ, ಮೊಲೆಗೆ ಕರ ಹಾಕಿದ್ದಾನಲ್ಲ, ಏನು ಮಾಡೋದು ಅದನ್ನು ತಗೊಂಡು ಹೆಂಗೆ ನಾನು ಅದನ್ನು ಗ್ಲೋರಿಫೈ. ಅದರಿಂದಲೇ ಆಳುವ ವರ್ಗ ಕೇಂದ್ರಿತವಾದ ಇತಿಹಾಸವನ್ನು ದಲಿತರು ಒಪ್ಪೋದಿಲ್ಲ, ಮಹಿಳೆಯರು ಒಪ್ಪೋದಿಲ್ಲ. ಆಶಾದೇವಿಯವರು ಬಹಳ ನಾವೆಲ್ಲ ಗೌರವಿಸೋ ಬಸವಣ್ಣನ ಇಲ್ಲ ಮಹಿಳೆಯರು ನೋಡೋ ದೃಷ್ಟಿಕೋನ ಸರಿಯಲ್ಲ, ಹೀಗೆ ನೋಡ್ಬೇಕು ನಾವು. ಎಸ್ ಐ ಅಗ್ರಿ ಇಲ್ಲಿವರೆಗೆ ಅದು ಇಲ್ಲಲ್ಲ, ಇದನ್ನು ಕ್ರಿಟಿಕಲ್ ಅಪ್ರೋಚ್ ಅಂತ ನಾವು ಕರೀತೀವಿ. ಕೇವಲ ದೃಢೀಕರಿಸುವ ಡೆಮೊನೈಸೇಷನ್ ಪಾಸ್ಟ್, ಗ್ಲಾರಿಫಿಕೇಶನ್ ಪಾಸ್ಟ್ನ ಎರಡು ಮಾದರಿಗಳು ಕೆಟ್ಟ ಇತಿಹಾಸ ಮಾತ್ರ ಅಲ್ಲ, ನಾವು ಸರಿಯಾದ ರೀತಿಯಲ್ಲಿ ಭಾರತವನ್ನು ಕಟ್ಟಕ್ಕಾಗಲ್ಲ ಅನ್ನೋ ಕೆಟ್ಟ ಮಾದರಿಗಳು ಕೂಡ. ಹಾಗಾದ್ರೆ ಹೇಗೆ ನೋಡ್ಬೇಕು? ಆ ಒಳಿತು ಕೆಟ್ಟಗಳು ಒಂದೇ ವ್ಯಕ್ತಿತ್ವದಲ್ಲಿ ಇದ್ದಾಗ ಅವುಗಳ ಕ್ರಿಟಿಕಲ್ ಆಗಿ ಮೆಚ್ಚಬೇಕು ನಾವು, ಒಳ್ಳೆ ಗುಣಗಳಲ್ಲಿ ಇವೆ ಮೆಚ್ಚಬೇಕು, ಅದು ಕ್ರಿಟಿಕಲ್ ಆಗಿ ಕೂಡ ನಾವು ನೋಡಬೇಕು. ಇವತ್ತು ದಲಿತರ ಮಹಿಳೆಯರ ಆದಿವಾಸಿಗಳ ಮೂಲಕ ಭಾರತದ ಚರಿತ್ರೆ ಕಟ್ಟಿದ್ದು ಬೇರೆಯೇ ಚರಿತ್ರೆ ನಿರ್ಮಾಣ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಿರಿಯರೇ ಮತ್ತು ಸ್ನೇಹಿತರೆ, ವಿಮರ್ಶೆ ಅನ್ನೋದು ಕ್ರಿಟಿಕಲ್ ಆಗಿ ಅಪ್ರೋಚ್ ಅನ್ನೋದು ಮತ್ತು ಆತ್ಮಾವಲೋಕನ ಅಂದರೆ ಎಲ್ಲ ಜಗತ್ತಿನ ಎಲ್ಲ ಜನಾಂಗಗಳಿಗೆ, ಧರ್ಮಗಳಿಗೆ, ಸಮಾಜಗಳಿಗೆ ಒಂದು ಔಷಧಿ ಅದು, ನಮ್ಮ ಕಾಯಿಲೆಗಳಿಗೆ ಔಷಧಿ ಅದು. ಒಂದು ಕಾಲಕ್ಕೆ ಬಹಳ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಹುಟ್ಟಿಸ್ತಾ ಇದ್ದಂಥ ಅರಬ್ ಇವತ್ತು ಮಹಿಳೆಯರ ಪ್ರತಿಭೆಯನ್ನು ಸ್ನಬ್ ಮಾಡಿ ಮಾಡಿ ಯಾವ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅಂದರೆ ದೊಡ್ಡ ಪ್ರತಿಭೆಗಳೇ ಹುಟ್ಟಕ್ಕೆ ಆಗದೇ ಇರುವಂತಹ ಸ್ಥಿತಿಗೆ ಮಧ್ಯ ಏಷ್ಯಾ ಉಂಟಾಗಿ ಆಫ್ಘಾನಿಸ್ತಾನ ತಗೊಂಡೋಗ್ಬಿಟ್ಟಿದೆ. ನಮ್ಮ ಇಡೀ ಭಾರತ ಉಪಖಂಡದಲ್ಲಿ ಇನ್ಕ್ಲೂಡಿಂಗ್ ಬಾಂಗ್ಲಾ ಪಾಕಿಸ್ತಾನ ನಾವು ನಮ್ಮ ಲೇಖಕರನ್ನು ಕೊಲ್ತಾ ಇದ್ದೀವಿ, ಪತ್ರಕರ್ತನ ಕೊಲ್ತಾ ಇದ್ದೀವಿ. ಯಾವ ಸಮಾಜ ತನ್ನ ಸಮಾಜಕ್ಕೆ ಆತ್ಮಸಾಕ್ಷಿಯಂತಿರುವ ಲೇಖಕರನ್ನು, ಚಿಂತಕರನ್ನು, ವಿಜ್ಞಾನಿಗಳನ್ನು ಕೊಲ್ತದೆ ಅದಕ್ಕೇನು ಭವಿಷ್ಯ ಬೇಕಾಗಿದೆ? ನಮ್ಮ ಪಕ್ಷಕ್ಕೆ ಹೆಚ್ಚು ಲಾಭ ಆಗ್ತದೆ ಬಿಟ್ಟರೆ ಒಟ್ಟು ಸಮಾಜ ದೃಷ್ಟಿಯಿಂದ ಅದೊಂದು ಅತ್ಯಂತ ನಕೃಷ್ಟ ಸಮಾಜ ಅಂತ ನಾನು ಅದೇ ಹೇಳಿ. ಬಾಂಗ್ಲಾದೇಶದಲ್ಲಿ ಒಂದು ಅನಾಸ್ತಿಕ ಕಾರಣಕ್ಕಾಗಿ ಬ್ಲಾಗರ್ಗಳನ್ನು ಕೊಲ್ಲಾಗ್ತದೆ, ಆಹಾರದ ಮೇಲೆ ಎಳೆಯ ಮಕ್ಕಳನ್ನು ಕೊಂದು ಅತ್ಯಾಚಾರ ಮಾಡಿ ಕೊಲ್ಲೋದು. ವ್ಯಕ್ತಿ ಪೂಜೆಯು ಯಾವುದೇ ದೇಶದಲ್ಲಿ ಹುಂಬ ಭಕ್ತರನ್ನು ಸೃಷ್ಟಿ ಮಾಡುತ್ತದೆ, ಪ್ರಜ್ಞಾವಂತ ನಾಗರಿಕರನ್ನಲ್ಲ, ಒಂದು ಸಮಾಜ ಘನತೆ ವಿತ್ತ ಸಮಾಜ ಆಗ್ಬೇಕಾದ್ರೆ, ಅಥವಾ ಡೆಮಾಕ್ರಸಿ ಘನತೆ ವಿತ್ತ ಡೆಮಾಕ್ರಸಿ ಆಗ್ಬೇಕಾದ್ರೆ ಪ್ರಜ್ಞಾವಂತ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು. ಕುವೆಂಪು ಈವನ್ ಬಿಫೋರ್ 47, ಈವನ್ ಬಿಫೋರ್ ಅಕ್ವೈರ್ ಪೊಲಿಟಿಕಲ್ ಫ್ರೀಡಮ್, ಆತ್ಮಶ್ರೀಗಾಗಿ ನಿರಂಕುಶ ಬುದ್ಧಿಗಳಾಗಿ. ನನಗೆ ಬಹಳ ದುಃಖ ಆಗ್ತಾ ಇದೆ, ಕುದ್ಮಲ್ ನಗರ ಅವರಂತಹ ಘನತೆ ವಿತ್ತ ವ್ಯಕ್ತಿಯನ್ನು ಸೃಷ್ಟಿಸಬೇಕಾರ ಕಾರಂತರಂತಹ ಕಾರಂತರು ಇವಾಗ ಅವರ ನಾಸ್ತಿಕವಾದವನ್ನು ಪ್ರಚಾರ ಮಾಡುವ ಪುಸ್ತಕ ಬಾಳೆ ಬೆಳೆದು ಬಂದಿದ್ದು ಸರಿಯಾಗಿ ಕೋಸ ಬೆಳೆದು ಅವರಿಗೆ ಅಂತ ಕಾಣ್ತದೆ. ಅಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದ, ಕಾರ್ನಾಡರನ್ನು ಸೃಷ್ಟಿ ಮಾಡಿದ ಸಮಾಜ ಇವತ್ತು ವಿಚಾರವಂತರನ್ನು ಕೊಲೆ ಮಾಡುವ ಜನರು ಪಟ್ಟಿಲಿದ್ದಾರೆ, ಮಾಡಿದ್ದಾರೆ ಇಲ್ಲೋ ಅದು ಕೋರ್ಟ್ ನಿರ್ಮಾಣ ಮಾಡಿದ್ದಾರೆ. ಇದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ತೇವೆ, ನಾವೆಲ್ಲರೂ ಆತ್ಮಾವಲೋಕನ ಮಾಡ್ತೇವೆ. ಯಾವ ಸಮಾಜಕ್ಕೆ ಆತ್ಮವಿಮರ್ಶೆ ಮತ್ತು ವೈಚಾರಿಕ ಚಿಂತನೆ ಅಥವಾ ವಿಮರ್ಶಾತ್ಮಕತೆ ಹೊರಟೋಗ್ತದೋ ಅದು ಅದು ನತದೃಷ್ಟ ಭಕ್ತರನ್ನು ಹುಂಬರನ್ನು ಸೃಷ್ಟಿ ಮಾಡಿದ್ದಾರೆ. ಪಾಕಿಸ್ತಾನ ಅಂತ ಹುಂಬರನ್ನು ಸೃಷ್ಟಿ ಮಾಡಿದ್ದಾರೆ, ಮಿಡ್ಲ್ ಈಸ್ಟಲ್ಲಿ ಅಂತ ಹುಂಬರು ಸೃಷ್ಟಿಯಾಗಿದ್ದಾರೆ, ನಮ್ಮಲ್ಲೂ ಸೃಷ್ಟಿಯಾಗಿದ್ದಾರೆ. ಮತ್ತು ಇನ್ನೊಂದು ಧರ್ಮನ ಜನಾಂಗನ ಸಮುದಾಯವನ್ನು ದ್ವೇಷ ಮಾಡುವ ಯಾವ ದೇಶನೂ ಬಹಳ ದೂರದ ಹೆಜ್ಜೆ ಇಡೋಕೆ ಆಗಲ್ಲ. ಹಾಗಾದ್ರೆ ಏನು ಇತಿಹಾಸ ಮತ್ತು ವರ್ತಮಾನ ಎರಡನ್ನು ಕ್ರಿಟಿಕಲ್ ಆಗಿ ನೋಡುವಂತಹ ಒಂದು ಆಟಿಟ್ಯೂಡ್ ಎಲ್ಲ ಅದು ರಿಯಲ್ ಹಿಸ್ಟ್ರಿ ಮಾಡುತ್ತೆ ಮತ್ತು ರಿಯಲ್ ಕಲಾಕೃತಿ ಮಾಡುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಸೊ ಒಂದು ಶ್ರೇಷ್ಠ ನಾಗರಿಕ ಸಮಾಜ ಇವತ್ತು ನಾವೆಲ್ಲ ಮಾಡ್ತಾ ಇರೋದು ಎರಡು ದಿನ ಒಂದು ಕಲಾಕೃತಿ ಚರ್ಚೆ ಅಲ್ಲ, ಇತಿಹಾಸ ಹೇಗೆ ಮುಖಾಮುಖಿ ಮಾಡಬೇಕು ಅನ್ನೋ ಚರ್ಚೆಯೂ ಅಲ್ಲ. ನಮ್ಮ ಭಾರತವನ್ನು, ನಮ್ಮ ಕರ್ನಾಟಕವನ್ನು, ನಮ್ಮ ಸಮಾಜವನ್ನು ಹೇಗೆ ಘನತೆವೆತ್ತ ಮಾನವೀಯವಾದ ಪರಸ್ಪರ ಭಿನ್ನ ಮತಗಳನ್ನು ಗೌರವದಿಂದ ಎಕ್ಸ್ಚೇಂಜ್ ಮಾಡಿಕೊಂಡು ಬದುಕುವ ಘನತೆವೆತ್ತ ಸಮಾಜ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋ ಭವಿಷ್ಯದ ಚಿಂತೆ ಎಂದು ಈ ಕಮ್ಮಟ ನಡೀತಾ ಇದೆ, ಈ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಇಟ್ಸ್ ನಾಟ್ ಎ ಸೆಮಿನಾರ್, ಅಕಾಡೆಮಿಕ್ ಸೆಮಿನಾರ್ ಅಂತ ಹೇಳಿ. ಯಾವುದೇ ಒಂದು ಸಮಾಜ ಧೀಮಂತ ರಾಜಕಾರಣಿಗಳಿಂದ, ಪೊಲಿಟಿಷಿಯನ್ಗಳಿಂದ, ಸ್ಟೇಟ್ಸ್ಮನ್ಗಳಿಂದ, ಅನ್ಫಾರ್ಚುನೇಟ್ಲಿ ಸ್ಟೇಟ್ಸ್ಮನ್ಸ್ ಕಡೆ ಇಲ್ಲ ಇವಾಗ ಕಡಿಮೆ ಆಗಿಬಿಟ್ಟಿದೆ, ಸ್ಟೇಟ್ಸ್ಮನ್ಸ್ ಚೀಪಾದ ಮಾತುಗಳನ್ನಾಡುವ ಬೀದಿ ಕಾರ್ಯಕರ್ತನ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರು ಮಾತಾಡುವಂತಹ ರಾಜಕಾರಣಿಗಳು ಸ್ಟೇಟ್ಸ್ಮನ್ಸ್ಗಳಿಂದ
ಆ ನಾಗರಿಕ ಸಮಾಜ ಸ್ಟೇಟ್ಸ್ಮನ್ಗಳಿಂದ, ಧೀಮಂತ ಬುದ್ಧಿಜೀವಿಗಳಿಂದ, ವಿಜ್ಞಾನಿಗಳಿಂದ, ಕಲಾವಿದರಿಂದ, ಕುಶಲ ಸಿಕ್ಕಿದಂತಹ ಕಲಾವಿದ ಮತ್ತು ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ನಾಗರಿಕರಿಂದ ಸೃಷ್ಟಿಯಾಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ನಿಜವಾಗಲೂ ಕಲಾಕೃತಿ ಪ್ರೇಮ, ಹಿಂಸೆ, ದ್ವೇಷ, ಪ್ರೀತಿ ಎಲ್ಲ ಸಮುದಾಯಗಳಲ್ಲಿ ಇದೆ ಅಂತ ಹೇಳ್ತದೆ ಈ ಕಾದಂಬರಿ ಕೂಡ. ಅದನ್ನು ಹೇಳ್ತದೆ ನಿಜವಾದ ಇತಿಹಾಸ, ನಿಜವಾದ ಕಲಾಕೃತಿ. ಮನುಷ್ಯರು ಬದಲಾಗಲಿಲ್ಲ ಅಂತ ಹೇಳಲ್ಲ, ಬದಲಾಗ್ತಾರೆ ಅಂತ ಹೇಳ್ತದೆ. ಒಂದು ದುಷ್ಟ ಕಲೆ ಸಾಹಿತ್ಯ, ಎಲ್ಲ ಸಾಹಿತ್ಯ ಒಳ್ಳೇದು ಮಾಡಲ್ಲ, ಕೆಲವು ದುಷ್ಟ ಸಾಹಿತ್ಯನೂ ಇರ್ತದೆ. ಅದು ಮನುಷ್ಯರನ್ನ ಅಮಾನುಷ್ಯಗೊಳಿಸಿದ್ರೆ ಶ್ರೇಷ್ಠ ಕಲೆ ಮನುಷ್ಯರನ್ನ, ಸಮಾಜವನ್ನು ಹ್ಯೂಮನೈಸ್ ಮಾಡೋದು ಹೇಗೆ ಅಂತ ಹೇಳಿ ಅದು ನೋಡ್ತದೆ. ಸೊ ಡಿಹ್ಯೂಮನೈಸ್ ಆಗ್ತಾ ಇರೋ ಸೊಸೈಟಿನಲ್ಲಿ ಹ್ಯೂಮನೈಸ್ ಹೇಗೆ ಮಾಡಬೇಕು, ಸೊಸೈಟಿನ ಮಾನವೀಕರಣ ಹೇಗೆ ಮಾಡಬೇಕು ಅಂತಿರುವ ಎಲ್ಲ ಚಿಂತಕರ ಚರ್ಚೆ ಬಹಳ ಅಗತ್ಯ. ಆ ದೃಷ್ಟಿಯಲ್ಲಿ ಈ ಕಾದಂಬರಿ